ಲೋಕಸಭಾ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ವಿಚಾರ. ಚನ್ನಪಟ್ಟಣದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆ. ರಾಜಕಾರಣದಲ್ಲಿ ಊಹಾಪೋಹ ಮಾಮೂಲಿ, ಇದೆಲ್ಲ ಗಾಳಿ ಸುದ್ದಿ, ಆ ರೀತಿಯ ಯಾವುದೇ ಚರ್ಚೆ ಆಗಿಲ್ಲ. ಈ ವಿಚಾರವನ್ನು ನನ್ನ ಮುಂದೆ ಯಾರೂ ಪ್ರಸ್ತಾಪ ಮಾಡಿಲ್ಲ. ಲೋಕಸಭಾ ಚುನಾವಣೆಯ ಬಗ್ಗೆ ಜಿಲ್ಲಾವಾರು ಸಭೆ ಮಾಡಿದ್ದೇನೆ ಅಂತ ಹೇಳ್ತಾರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ. ರಾಜಕಾರಣದಲ್ಲಿ ಚರ್ಚೆಗಳು ಹಲವಾರು ರೀತಿಯ ಹೂವಪ್ಪುಗಳು ಹುಟ್ಟತಕ್ಕಂಥದ್ದು ಮಾಮೂಲಿ. ಅದರದಲ್ಲಿ ಎಷ್ಟು ಸಹಜತೆ ಇರ್ತದೆ, ಎಷ್ಟು ಅದರಲ್ಲಿ ಒಂದು ರೀತಿ ಸುಮ್ಮನೆ ಗಾಳಿ ಸುದ್ದಿಗೋಸ್ಕರ ಚರ್ಚೆ ಮಾಡ್ತಾರೆ, ಅದೆಲ್ಲ ಅದಕ್ಕೆ ಉತ್ತರಗಳು ಸಿಗೋದು ಚುನಾವಣೆಗಳ ಪ್ರಕ್ರಿಯೆಗಳು ಪ್ರಾರಂಭ ಆದಾಗ ಸಿಗುತ್ತೆ. ಆ ರೀತಿ ನನ್ನ ಮುಂದೆ ಯಾವುದೇ ಪ್ರಸ್ತಾವನೆಗಳು ಬಂದಿಲ್ಲ, ನಾನು ನಿಲ್ಲಬೇಕು ಅಂತಕ್ಕಂಥದ್ದು ನಿರ್ಧಾರಗಳೇನಾಗಿಲ್ಲ. ಆರು ಕ್ಷೇತ್ರಗಳಿಗೆ ಜೆ ಡಿ ಎಸ್ ನೋಡಿ, ನಾನೀಗಾಗಲೇ ಕಳೆದ 5 ದಿನಗಳು ಪಕ್ಷದ ಕಚೇರಿನಲ್ಲಿ ಜಿಲ್ಲಾವಾರು ಸಭೆ ಮಾಡಿದ್ದೇವೆ. ಸೋತಂತ ಗೆದ್ದಂಥ ಅಭ್ಯರ್ಥಿಗಳನ್ನು ಕರೆದು ಸಭೆ ಮಾಡಿದ್ದೇನೆ. ಆ ಸಭೆಯಲ್ಲಿ ಸೋತಂಥವರು ಸಹ ಇವತ್ತು ನಿಮ್ಮ ಜೊತೆ ನಿಲ್ತೀವಿ, ನಮಗೆ ನಿಮ್ಮ ಪ್ರೀತಿ ವಿಶ್ವಾಸ ಮುಖ್ಯ, ನಮಗೆ ಶಾಸಕ ಸ್ಥಾನಕ್ಕಿಂತ ನಿಮ್ಮ ದುಡಿಮೆಗೆ ನಿಮ್ಮ ಮುಖ್ಯ, ನಾವು ನಿಮ್ಮ ಜೊತೆಯಲ್ಲಿ ಮುಂದಕ್ಕೂ ಪ್ರಾಮಾಣಿಕವಾಗಿ ಸ್ಪಂದಿಸ್ಲಿಕ್ಕೆ ತಯಾರಾಗಿದ್ದೇವೆ ಅನ್ನೋದನ್ನು ಹೇಳಿದ್ದಾರೆ. ಏನು ಮಾಡಬೇಕು ಅನ್ನೋದು ಆ ಸೂಕ್ತ ಆ ಸಂದರ್ಭದಲ್ಲಿ ತೀರ್ಮಾನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.